291 ಕ್ಷೇತ್ರಗಳಲ್ಲಿ ಎನ್ ಡಿ ಎ ನೀಡಲಿದೆ, 103 ಇಂಡಿ ಅಲಯನ್ಸ್. ಎರಡನೇ ಸುತ್ತಿನ ಮತ ಎಣಿಕೆ ಬೆಂಗಳೂರು ಗ್ರಾಮಾಂತರದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಕಾಂಗ್ರೆಸ್ನ ಅಭ್ಯರ್ಥಿ ನೀಡಲಿದ್ದಾರೆ, ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ ಕೆ ಸುರೇಶ್ ಮುನ್ನಡೆಯಲಿದ್ದಾರೆ. ಕೋಲಾರದಲ್ಲಿ ಅಪ್ಡೇಟ್ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಎರಡು ಕ್ಷೇತ್ರಗಳಾಯಿತು, ಜೆ ಡಿ ಎಸ್ ಆಗಲೇ 3 ಕ್ಷೇತ್ರಗಳಲ್ಲಿ ಮುನ್ನಡೆಯಲಿತ್ತು, ಕೋಲಾರದಲ್ಲಿ ಈಗ ಟರ್ನ್ ಆಗ್ತಾ ಇದೆ. ಕಾಂಗ್ರೆಸ್ನ ಅಭ್ಯರ್ಥಿ ನೀಡಲಿದ್ದಾರೆ. ಬೆಂಗಳೂರು ಗ್ರಾಮಾಂತರ, ಕೋಲಾರ ಎರಡೂ ಕಡೆ ಕಾಂಗ್ರೆಸ್ ಈಗ ಲೀಡನ್ನು ಮೇಂಟೈನ್ ಮಾಡ್ತಾ ಇದೆ. ಚಿಕ್ಕೋಡಿ, ಬೆಳಗಾವಿ ಸೇರಿಸ್ಕೊಳ್ಳಿ, ಇದಕ್ಕೆ ಕಾಂಗ್ರೆಸ್ ನೀಡಲಿದೆ. 1494 ಮತಗಳ ಅಂತರದಲ್ಲಿ ಮೃಣಾಲ್ ಹೆಬ್ಬಾಳ್ಕರ್ ನೀಡಲಿದ್ದಾರೆ. 1300 ಮತಗಳ ಅಂತರದಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದ್ದಾರೆ. ಚಿಕ್ಕೋಡಿ, ಬೆಳಗಾವಿ ಕಾಂಗ್ರೆಸ್ಸು ನೀಡಲಿದೆ. ಅಲ್ಲಿ ಸಾಕಷ್ಟು ಓಡಾಡಿದರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಇದೀಗ ಬಹುಶಃ ಅದು ಕಾಣಿಸ್ತಿದೆ ಅಂತ ಕಾಣಿಸುತ್ತೆ. ಇನ್ನು ವೆಯ್ಟ್ ಮಾಡಬೇಕು ನಾವು. ಏನೇನೂ ಅಲ್ಲ, 1300 ಮತಗಳೆಲ್ಲ ಒಂದು ಲೋಕಸಭಾ ಕ್ಷೇತ್ರದಿಂದ ಕನ್ಸಿಡರ್ ಮಾಡಿದಾಗ ಲಕ್ಷಗಟ್ಟಲೆ ಅದನ್ನು ಕನ್ಸಿಡರ್ ಮಾಡಲಾಗುತ್ತೆ. 1.5 ಲಕ್ಷದಲ್ಲಿ ಗೆದ್ರ, 2 ಲಕ್ಷದಲ್ಲಿ ಗೆದ್ರ, 3 ಲಕ್ಷದಲ್ಲಿ ಗೆದ್ರ, 5 ಲಕ್ಷ ಮತಗಳ ಅಂತರದಲ್ಲಿ ಗೆದ್ರ, 6 ಲಕ್ಷ ಮತಗಳ ಅಂತರದಲ್ಲಿ ಗೆದ್ರ ಅಂತ. ಬಟ್ ಕರ್ನಾಟಕದ ಮಟ್ಟಿಗೆ ಏನಾಗಿದೆ ಅಂತ ಹೇಳಿದ್ರೆ, ಈ ಬಾರಿ ಕರ್ನಾಟಕದ ಮಟ್ಟಿಗಿನ ಚುನಾವಣೆಯನ್ನು ಕನ್ಸಿಡರ್ ಮಾಡಿದ್ರೆ ನಾವು ಕೆಲವು 1000 ಮತಗಳ ಅಂತರದಲ್ಲಿ ಅನೇಕ ಕ್ಷೇತ್ರಗಳು ಡಿಸೈಡ್ ಆಗುತ್ತೆ ಅಂತ ಹೇಳ್ತಾರೆ ಹನುಮೇಶ್ ಸರ್. ಕೆಲವು 1000 ಮತಗಳಲ್ಲಿ ಎಷ್ಟೋ ಕ್ಷೇತ್ರ ಡಿಸೈಡ್ ಆದರೂ ಆಶ್ಚರ್ಯ ಇಲ್ಲ ಅಂತ. ಅದು 5000 ಆದರೂ ಆಗ್ಬಹುದು, 10,000 ಆದರೂ ಆಗ್ಬಹುದು, 15,000 ಆದರೂ ಆಗ್ಬಹುದು. ವಿಧಾನಸಭೆದು ದೊಡ್ಡ ಮ್ಯಾಟ್ರ್ ಆಗುತ್ತದು. ಬಟ್ ಲೋಕಸಭೆ ಅಂದರೆ ಅಷ್ಟು ಟಫ್ ಫೈಟ್ ಇದೆ ಅಂತ. ಕಡೆಯ ಸುತ್ತಿನ ಎಣಿಕೆಯವರೆಗೂ ಡಿಸೈಡ್ ಮಾಡೋದು ಕಷ್ಟ ಅಂತ ಸನ್ನಿವೇಶ ಇದೆ.